ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ಎಂಬತ್ತೇಳು ಸಂಖ್ಯೆ ನೂರ ಎಪ್ಪತ್ತು ನಾವು ಆತನ ನಿರ್ಮಾಣ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು ಎಫೇಸ ಎರಡನೇ ಅಧ್ಯಾಯ ಹತ್ತನೇ ವಚನ ಈ ಜೀವಂತ ಕಲ್ಲುಗಳನ್ನು ಪುನರುತ್ಥಾನದ ಶಕ್ತಿಯಿಂದ ತೆರೆಯ ಒಳಗೆ ಒಟ್ಟು ಸೇರಿಸಲಾಗುವುದು ಸಲೋಮೊನ ಆಲಯವನ್ನು ಕಟ್ಟುವುದರಲ್ಲಿ ಇದನ್ನು ಸುಂದರವಾಗಿ ದೃಷ್ಟಾಂತರಿಸಲಾಗಿದೆ ಇದರ ಬಗ್ಗೆ ಓದುವ ಪ್ರಕಾರ ಆಲಯದ ಕಲ್ಲುಗಳನ್ನು ಗಣಿಗಳಲ್ಲಿ ತಯಾರಿಸಿದ ನಂತರ ಅಂತಿಮವಾಗಿ ಆಲಯವನ್ನು ಕಟ್ಟುವಲ್ಲಿ ಜೋಡಿಸಲಾಯಿತು ಮತ್ತು ಅವುಗಳಿಗೆ ಎಷ್ಟು ಪರಿಪೂರ್ಣವಾಗಿ ಆಕಾರ ಕೊಟ್ಟು ಅವುಗಳ ಬೇರೆ ಬೇರೆ ಜಾಗಗಳಿಗೆ ಹೊಂದುವಂತೆ ಗುರುತಿಸಲಾಯಿತೆಂದರೆ ಆಲಯವನ್ನು ಕಟ್ಟುವ ಸಮಯದಲ್ಲಿ ಸುತ್ತಿಗೆಯ ಶಬ್ದವಾಗಲಿ ಹೊಳಪು ಹಾಕುವುದಾಗಲಿ ಅಥವಾ ಬೇರೆ ಯಾವ ಕೆಲಸವೂ ಅವುಗಳ ಮೇಲೆ ನಡೆಯದಂತೆ ಒಟ್ಟಾಗಿ ಸೇರಿಸಲಾಯಿತು ಅದೇ ರೀತಿ ಅಪೋಸ್ತಲ ಪೌಲರು ಹೇಳುವಂತೆ ಸಭೆಯು ದೇವರ ನಿರ್ಮಾಣವಾಗಿದೆ ಮತ್ತು ಆತನ ಕೆಲಸವು ಎಷ್ಟು ಪರಿಪೂರ್ಣವಾಗಿ ನೆರವೇರುತ್ತದೆಂದರೆ ತೆರೆಯ ಒಳಗಡೆ ಯಾವುದೇ ಮಾರ್ಪಾಡಿನ ಅಥವಾ ಬದಲಾವಣೆಯ ಅಗತ್ಯ ಇರುವುದಿಲ್ಲ ಈ ದೃಷ್ಟಿಕೋನವು ದೇವ ಜನರಿಗೆ ವಿಶೇಷವಾಗಿ ಆಸಕ್ತಿಕರವೂ ಲಾಭದಾಯಕವೂ ಆಗಿದೆ ಅಂಥವರು ಆಲಯದ ಸದಸ್ಯರಾಗಲು ದೇವರ ಉನ್ನತ ಕರೆಯ ಮೂಲಕ ಇದಕ್ಕೆ ಕರೆಯಲ್ಪಟ್ಟವರೆಂದು ಗ್ರಹಿಸಿಕೊಳ್ಳುವುದಾದರೆ ತಮ್ಮನ್ನು ಪರಲೋಕದ ಮಹಿಮೆ ಘನತೆ ಹಾಗೂ ಅಮರತ್ವಕ್ಕಾಗಿ ಆಕಾರ ಕೊಡುವುದಕ್ಕಾಗಿ ಜೋಡಿಸುವುದಕ್ಕಾಗಿ ತಮ್ಮ ಜೀವನದಲ್ಲಿ ಎದುರಾದಂತಹ ಕಷ್ಟ ತೊಂದರೆಗಳ ಅಗತ್ಯತೆಯನ್ನು ಆಮೇಲೆ ಪೂರ್ಣವಾಗಿ ಪ್ರಶಂಸಿಸಬಹುದಾಗಿದೆ ಆಮೇನು